ಆ್ಯಂಡ್ ಜೊತೆಗೆ ಸುರೇಶ್ ಗೌಡ ಒಬ್ಬರಚ್ಲ ಸುರೇಶ್ ಗೌಡ ಧರ್ಮಪತ್ನಿ ಅವರು ಕೂಡ ಕ್ಷೇತ್ರದಲ್ಲಿ ಭಾಳ ಓಡಾಡ್ತಾರೆ. ಮಗಳು ಭಾಳಷ್ಟು ಭಾಷಣಗಳೆಲ್ಲ ವೈರಲ್ ಆಗ್ತಿರುತ್ತೆ. ಏನು ಕತೆ, ಎಲ್ಲರೂ ಕ್ಷೇತ್ರಕ್ಕೆ ಬಂದು ಜನಗಳನ್ನ ರೀಚ್ ಆಗುವಂಥ ಕೆಲಸ ಮಾಡ್ತಿದ್ದೀರಿ, ಯಾವ ದಿಸೆಯಲ್ಲಿ ನಿಮಗೆ ಮನೇಲಿ ಸಹಕಾರ ಕೊಡ್ತಾರೆ ಈ ಚುನಾವಣಾ ವಿಚಾರ ಮತ್ತು ಈ ಜನಸಂಪರ್ಕ ವಿಚಾರದಲ್ಲೆಲ್ಲ? ನನ್ನ ಶ್ರೀಮತಿ ಮಾರಣಿಸ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದಾರೆ. ಅವರು ರಜಾ ದಿನಗಳು ಬರ್ತಾರೆ, ಯಾವುದಾದ್ರೂ ಕೌಟುಂಬಿಕ ಮದುವೆಗಳು, ಈ ನಾಮಕರಣಗಳು, ಬೇರೆ ಈ ರೀತಿ ಕಾರ್ಯಕ್ರಮಗಳಿಗೆ ಕೌಟುಂಬಿಕ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ರಾಜಕೀಯವಾಗಿ ಹೋಗಲ್ಲ. ನನ್ನ ಮಗಳು ಅಷ್ಟೇ, ನನ್ನ ಅಬ್ಸೆನ್ಸ್ನಲ್ಲಿ ಯಾವ್ದಾರ ಮದುವೆ ಮತ್ತೊಂದು ಮಗದೊಂದು ಈ ಥರ ರಾಜಕೀಯ ರಾಜಕಾರಣ ನಾನು ಒಬ್ಬನೇ ಮಾಡೋದು, ನಮ್ಮ ಮನೇಲಿ ಯಾರು ಮಾಡಲ್ಲ. ಬೇಡ ಅಂತ ನನ್ನ ಮಗಳು ಸಹ ಅವಳು 12 ವರ್ಷ ಅಮೇರಿಕದಲ್ಲಿ ಓದಿ ಬಂದಿರತಕ್ಕಂಥದ್ದು, ಈಗ 1 ವರ್ಷ ಆಗಿದೆ ಬಂದಿದೆ. ಯಾವುದೋ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಮನೇಲಿ ಇಡ್ಲಾ ಕೂತಿದ್ದಕ್ಕಿಂತ ಈ ರೀತಿ ಕೆಲವು ಕಾರ್ಯಕ್ರಮಗಳನ್ನ ಹೋಗ್ತಾರೆ ಅಷ್ಟೇ. ವಿರುದ್ಧ ಇರತಕ್ಕಂಥವ್ರು ಪ್ರಬಲ ಎದುರಾಳಿಗಳು, ಪ್ರಬಲ ಅಥವಾ ದುರ್ಬಲ ಅಂತ ತೀರ್ಮಾನ ಮಾಡೋ ಜನಗಳು, ಆದರೂ ಪ್ರಬಲ ಎದುರಾಳಿಗಳು. ಸೊ ಚಲುರಾಯಸ್ವಾಮಿ ಅವ್ರ ಬಗ್ಗೆ, ರಾಜಕಾರಣ ಬೇರೆ ನಿಮ್ಮದು, ರಾಜಕೀಯವಾಗಿ ನೀವು ಶತ್ರುತ್ವ ಅವೆಲ್ಲ ರಾಜಕಾರಣ ಶತ್ರುತ್ವ ಮಿತ್ರತ್ವ ಎಲ್ಲ ಸಹಜವಾಗಿದ್ದು, ಒಬ್ಬ ವ್ಯಕ್ತಿಯಾಗಿ ಚಲುರಾಯಸ್ವಾಮಿ ಅವ್ರ ಬಗ್ಗೆ ಹೇಳೋದಾರೆ ಏನು ಹೇಳ್ತಿರ್ತಾವೆ? ನನಗೆ ಒಳ್ಳೆ ಅಭಿಪ್ರಾಯ ಅವ್ರ ಬಗ್ಗೆ ಇಲ್ಲ. ರಾಜಕಾರಣದ ಕಾರಣ ಅಂತಲೂ ಎಲ್ಲ ಕಾರಣ ಬೇರೆ ಬೇರೆ ಕಾರಣ, ವೈಯಕ್ತಿಕವಾಗಿ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ನನ್ನ ಹತ್ರ ಇಲ್ಲ. ಶಿವರಾಮೇಗೌಡರು, ಅಪ್ಪಾಜಿಗೌಡರು ಅವ್ರು ನನ್ನ ಸ್ನೇಹಿತರು, ಅವ್ರದ್ದೇನು ತೊಂದರೆ, ಅವ್ರಿಗೂ ನಮಗೇನು ತೊಂದರೆ ಇಲ್ಲ. ಓಕೆ, ಶ್ರೀಕಂಠೇಗೌಡರು ಅವರು ಒಳ್ಳೆಯವರು, ಅದೇನು ತೊಂದರೆ ಇಲ್ಲ. ಸಂಸದೆ ಸುಮಲತಾ ಅವರು, ನಾವೆಲ್ಲ ಈಗ ಅಂಬರೀಷ್ ಅಣ್ಣ ಮತ್ತೆ ಸಮಾನ, ಅಕ್ಕನ ಸಮಾನ, ಅವ್ರಿಗೂ ವೈಯಕ್ತಿಕವಾಗಿ ನಮಗೇನಿಲ್ಲ. ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳೋದಾದ್ರೆ, ಈಸ್ ಮೈ ಲೀಡರ್. ನಿಖಿಲ್ ಕುಮಾರಸ್ವಾಮಿ, ಈಸ್ ಮೈ ಯಂಗ್ ಲೀಡರ್. ಎಚ್ ಡಿ ದೇವೇಗೌಡರು, ಸೈಕಾನ್, ಅವರೇ ಸುಪ್ರೀಮು. ರೇವಣ್ಣ ಅವರು, ರೇವಣ್ಣ ನಮ್ಮ ಪ್ರಮುಖವಾಗಿರೋರು. ಎಸ್, ನಿಮ್ಮ ಹಿಂದಿನ ನಾಯಕರು ಸಿದ್ದರಾಮಯ್ಯನವರು, ಇಸ್ ಎ ಗುಡ್ ಲೀಡರ್. ನಾನು ಅವ್ರ ಬಗ್ಗೆ ಬೇರೆ ಥರದಲ್ಲಿ ನಾನು ನೋಡಿದ ಮಟ್ಟಿಗೆ ಒಳ್ಳೆಯವರು, ಬಟ್ ಕೆಲಸ ಅಂದ್ರೆ ನೀವೇ ಆಗಲೇ ವಿಶ್ಲೇಷಣೆ ಮಾಡಿದ್ರೆ ಅದು ಇರುತ್ತೆ. ಡಿ ಕೆ ಶಿವಕುಮಾರ್, ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್. ಡಿ ಕೆ ಶಿವಕುಮಾರ್, ನಾನು ರಾಜಕಾರಣಕ್ಕೆ ತಂದವರು ಅವರು, ಟು ಬಿ ಫ್ರಾಂಕ್ ವಿತ್ ಯು. ನಾವು ರಾಜಕಾರಣದಲ್ಲಿ ರಾಜಕಾರಣದ ಆಸಕ್ತಿ ಇದ್ರು ಸಹ ನಾನು ಎಮ್ ಎಲ್ ಎ ಆಗಬೇಕು ಮತ್ತೊಂದು ಆಗಬೇಕು ಅಂತಿರಲಿಲ್ಲ, ಎಲ್ಲೋ ಒಂದು ಕಡೆ ಆಸೆ ಹುಟ್ಟಿಸ್ತಾರೆ ಅವರು.